गळतगा येथे हुळीकोप्प चौगुले मळा रस्ता कामाचा शुभारंभ। जिल्हा पंचायत सदस्य राजेंद्र वड्डर यांच्या प्रयत्नाने 2 लाखांचा निधी मंजूर। भोज जिल्हा पंचायत सदस्य राजेंद्र वड्डर पवार यांच्या विशेष प्रयत्नाने जिल्हा पंचायत विशेष निधीतून गळतगा तालुका निपाणी येथील हुळीकोप्प चौगुले मळा ते वेदगंगा नदीपर्यंत या शेतीमळ्यातील रस्ता कामासाठी रुपये 2 लाखांचा निधी मंजूर केला आहे। या कामाचा शुभारंभ शुक्रवारी करण्यात आला। या कार्यक्रमाच्या अध्यक्षस्थानी बेडकीहाळ ब्लॉक काँग्रेस समितीचे अध्यक्ष बसवराज पाटील होते। प्रारंभी प्रगतशील शेतकरी अण्णाप्पा धारव यांच्या हस्ते जेसीबी यंत्राचे पूजन तर भोज जिल्हा पंचायत सदस्य राजेंद्र वड्डर व सचिन पाटील यांच्या हस्ते श्रीफळ वाढवून या कामाचा शुभारंभ करण्यात आला। या प्रसंगी राजेंद्र वड्डर म्हणाले की गेल्या काही वर्षापासून या मळ्यातील शेतकऱ्यांची येथे रस्ता धरावा ही आग्रही मागणी होती, तेव्हा गेल्या जिल्हा पंचायतच्या मुख्य कार्यकारी अधिकारी यांच्याकडून विशेष करून या रस्त्याच्या निर्मितीसाठी दिवाळीतच मंजुरी घेतली आहे। शेतकऱ्यांसाठी अत्यावश्यक असणारा हा रस्ता दर्जेदार व्हावा यासाठी ठेकेदारांनाही सूचना दिल्या आहेत। त्याचबरोबर या मळ्यातील नागरिकांसाठी पाण्याच्या सोयीसाठी कुंपण नलिकेची मागणी आहे, त्यानुसार आपण या मळ्यात कुंपण नलिकाही मंजूर केली आहे, मात्र या क्षेत्रातील आमदारांनी त्या कामात अडचणी आणल्याचे समजले आहे। तरी देखील जिल्ह्याचे पालकमंत्री यांच्याशी चर्चा करून या मळ्यात मंजूर झालेली कुंपण नलिका मारून पाण्याची सोय लवकरच होईल असे सांगितले। त्याचबरोबर नुकत्याच झालेल्या ग्रामपंचायतच्या निवडणुकीत निपाणी तालुक्यात 19 ग्रामपंचायतीवर काँग्रेसची सत्ता आली आहे, त्याचबरोबर गळतगा येथील काँग्रेसची सत्ता आली आहे, तेव्हा काँग्रेसच्या द्वारे आता गळतग्याचाही विकास ही गतीने होणार असल्याचे स्पष्ट केले। ಮೊದಲನೇದಾಗಿ 2021ನೇ ಎಲ್ಲ ಗಳತಗ ಗ್ರಾಮಸ್ಥರಿಗೆ ಹಾಗೂ ಹೊಸದಾಗಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯಮಂತ್ರಿಯ ಗ್ರಾಮೀಣಾಭಿವೃದ್ಧಿ ರಸ್ತೆ ಯೋಜನೆಯಡಿ ಹುಳಿಕೊಪ್ಪೆ ಚೌಗುಲೆ ಮತ್ತು ವೇದಗಂಗಾ ನದಿಯವರೆಗೆ 1 ಕಿಲೋಮೀಟರ್ ರಸ್ತೆ ಮಂಜೂರು ಮಾಡಿದ್ದು, ಈ ರಸ್ತೆಗೋಸ್ಕರ 2 ಲಕ್ಷಗಳ ಅನುದಾನವನ್ನು ಮಿಟ್ಟಿದ್ದೇವೆ. ಈ ಕೆಲಸವನ್ನು ಕೂಡ ಹನುಮಂತ್ ಅಂತ ಅಂಕಲಿ ಅವರು ಇದ್ದಾರೆ ಗುತ್ತಿಗೆದಾರರು, ಅವರಿಗೆ ತಮ್ಮ ಮುಖಾಂತರ ನಾನು ಹೇಳಿಕೆ ಬರ್ತಾ ಇದ್ದೀನಿ. ಬಹಳ ದಿನಗಳ ರೈತರ ಬೇಡಿಕೆ ಇತ್ತು ಈ ಒಂದು ರಸ್ತೆ ಮಾಡಬೇಕಂತ, ಆ ಕಾರಣಕ್ಕಾಗಿ ಜಿಲ್ಲಾ ಪಂಚಾಯಿತಿಯ ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿಟ್ಟು ಯಾವುದೇ ಪರಿಸ್ಥಿತಿಯಲ್ಲಿ ಈ ರಸ್ತೆ ಮಾಡಬೇಕು, ಯಾಕಂದರೆ ಇಲ್ಲಿ ಸಾವಿರಾರು ರೈತರು ತೊಂದರೆಗೆ ಒಳಗಾಗಿದ್ದಾರೆ. ಆ ಕಾರಣಕ್ಕಾಗಿ ದಯಾಳುಗಳಾದ ತಾವು ನಮ್ಮ ಸಿ ಎಸ್ ಸಾಹೇಬರಿಗೆ ಮನವಿ ಮಾಡಿದಾಗ ತಾಬೋಡ್ ಅವರು ದೀಪಾವಳಿ ವೇಳೆಯಲ್ಲಿ ನಾ ಹೇಳಿದೆ, ತಾಬೋಡ್ ಒಂದು ಮುಖ್ಯಮಂತ್ರಿ ವಿಮೋಚನಾ ನಿಧಿಯಿಂದ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಗುತ್ತಿಗೆದಾರರಂತ ಹನುಮಂತಿಯವರಿಗೆ ನಾ ಸೂಚನೆ ಮಾಡ್ತಾ ಇದ್ದೀನಿ, ಆದಷ್ಟು ಒಳ್ಳೆಯ ದರ್ಜೆಯ ಕೆಲಸ ಆಗಬೇಕು, ಯಾಕಂದರೆ ಭಾಳ ದಿನದ ಬೇಡಿಕೆ ಇತ್ತು, ಆ ಕಾರಣಕ್ಕಾಗಿ ಒಳ್ಳೆಯ ದರ್ಜೆ ಕೆಲಸ ಆಗಬೇಕು. ಮತ್ತೊಂದು ವಿಷಯ ಏನಂದರೆ, ಭಾಳ ದಿನಗಳಿಂದ ಶಾಸಕರು ಈ ಒಂದು ಅರ್ಧ ರಸ್ತೆ ಮಾಡಿದ್ದಾರೆ, ಅಂದರೆ ಅರ್ಧ ದಾಡಿ ಮಾಡಿದಾಗ ಮಾಡಿಬಿಟ್ಟು ಹೋಗಿದ್ದರು. ಆ ಕಾರಣಕ್ಕೆ ಬೆಳಕೆ ಮತ್ತು ಧಾರವ ಮಾಡೋದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಬೇಕಂತ ಬಹಳಷ್ಟು ಸಲ ಅವ್ರ ಕಡೆ ಹೋಗಿದ್ರು, ಆದ್ರೂ ಕೂಡ ಈಗ ಹಿಂದ್ಕಡೆ 5 ವರ್ಷ ಇದ್ದಾಗೂ ಕೂಡ ಹೋಗಿದ್ರು, ಈಗ ಬಂದ ನಂತರ ಮಂತ್ರಿಗಳು ಆದ್ರೂ ಕೂಡ ದುರ್ಲಕ್ಷ ಮಾಡಿದ್ದಾರೆ. ಈ ವಿಷಯನ್ನು ಕೂಡ ಶೀತಲ್ ಬೆಡ್ಕ್ಯಾಳಿ ಅವರು ನಮ್ಮ ಮುಂದೆ ಇಟ್ಟಾಗ ಮತ್ತು ಅನಂತ ಗಿಂಡೆ ಅವರು ಕೂಡ ಬಹಳಷ್ಟು ದಿನದಿಂದ ನನಗೆ ಹೇಳ್ತಾ ಇದ್ರು, ಈ ಒಂದು ಅರ್ಧ ರಸ್ತೆ ಆಗೈತಿ, ಮಳೆಗಾಲದಾಗ ಬಹಳಷ್ಟು ತೊಂದರೆ ಆಗ್ತಿತ್ತು ರೈತರಿಗೆ, ಇದು ಮಾಡಿದ್ರೆ ಅನುಕೂಲ ಆಗ್ತಿತ್ತು ಅಂದಾಗ ಅದನ್ನು ಕೂಡ ಇವತ್ತು ಅಪ್ರೂವಲ್ ಮಾಡಿಸಿದ್ವು. ಜಸ್ಟ್ ಈಗ ಫೋನ್ ಮುಖಾಂತರ ನಾವು ನಮ್ಮ ಜೈವರಿಗಿರ್ತ ಕಾಮಕರ್ ಅವ್ರಿಗೆ ಮಾತಾಡಿದ್ದೀನಿ, ಸಂಗಪ್ಗಳು ಅವ್ರಿಗೆ ಮಾತಾಡಿದ್ದೀನಿ, ಅವ್ರೇನು ಹೇಳಿದ್ರು ಅಂದರೆ ಇವತ್ತು ಅದು ಅಪ್ರೂವಲ್ ಆಗಿದೆ, ಬರೀ ಎಸ್ಟಿಮೇಟ್ ಅಷ್ಟು ಅಪ್ರೂವಲ್ ಆದರೆ ತಾವು ಕೆಲಸ ಪ್ರಾರಂಭ ಮಾಡಿದ ಅಂತ ಹೇಳಿದಾಗ ಮತ್ತೊಂದು ವಿಷಯ ಇಲ್ಲಿ ಗಮನಕ್ಕೆ ತಂದ್ರೆ ನನಗೇನಂದರೆ, ಈ ರಸ್ತೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಬೇಕಾಗ್ತದೆ, ಆ ಬ್ರಿಡ್ಜನ್ನು ಕೂಡ ಎಸ್ಟಿಮೇಟ್ನಲ್ಲಿ ಇವತ್ತು ಚೇಂಜ್ ಮಾಡಿಸಿ ಅದನ್ನು ಕೂಡ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮತ್ತೊಂದು ವಿಷಯ ಬೆಳಕಿಗೆ ಬಂದಿತ್ತು, ಈ ಒಂದು ತೋಟಪಟ್ಟಿಯ ಜನರಿಗೆ ಬೋರ್ ಬೇಕಂತ ಹೇಳಿದರು. ಯಾವಾಗ ನಾನು ಚುನಾಯಿತನಾದೆ 1 ವರ್ಷ ಆದ ನಂತರ ಇವ್ರು ಬಂದು ಹೇಳಿದ್ರು ನಮ್ಮ ಬೋರ್ ಅನುಕೂಲ ಮಾಡಿದರೆ ಇದು ಒಳ್ಳೆ ಆಗ್ತದೆ ಅಂತ ಹೇಳಿದಾಗ ನಾನು ಮಂಜೂರು ಕೂಡ ಮಾಡಿದ್ದೆ, ಮಂಜೂರು ಮಾಡಿದ ಕೂಡ ಅಪ್ರೂವಲ್ಗೂ ಕೂಡ ಹೋಗಿದ್ದೆ. ಇಲ್ಲಿ ಏನು ರಾಜಕಾರಣ ಗೊತ್ತಿಲ್ಲ, ಶಾಸಕರು ಫೋನ್ ಮಾಡಿ ಹೇಳಿದರು ಜಿಲ್ಲಾ ಪಂಚಾಯತ್ ಸದಸ್ಯರ ಕೆಲಸ ಅಲ್ಲ, ಅದನ್ನು ಪೆಂಡಿಂಗ್ ಇಟ್ಸ್ ಅಂದಾಗ ರೈತರು ಕೂಡ ನಾನು ಸಮಸ್ಯೆ ಹೇಳಿದೆ, ಈ ರೀತಿ ಆಗಿದೆ ಬೋರ್ ಮಂಜೂರಾಗಿದೆ ಆದ್ರೂ ಕೂಡ ಶಾಸಕರಿಂದ ತೊಂದರೆ ಆಗ್ತಾ ಇದೆ ಅಂತ ನಾನು ರೈತರಿಗೆ ಹೇಳಿದ್ದೆ, ಇನ್ನೂ ಕೂಡ ಆಗಿಲ್ಲ. ಈಗಲೂ ಕೂಡ ಹೇಳ್ತೀನಿ, ಏನೂ ಇಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಭೇಟಿಯಾಗಿ ಈ ಒಂದು ಸಮಸ್ಯೆನ ಹೇಳ್ತೀನಿ, ಆನಂತರ ಬೋರ್ ಮಂಜೂರು ಮಾಡುವಂಥ ಕೆಲಸ ಮತ್ತು ಅರ್ಧ ಏನು ರೋಡ್ ನಿಡ್ತಿದೆ ಅದನ್ನು ಕೂಡ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹೊಸ ವರ್ಷದಾಗ ತಮಗೆ ಹೇಳಲಿಕ್ಕೆ ಇಚ್ಛಾ ಬಯಸ್ತಿದ್ದೀನಿ ಅಂದರೆ, ನಮ್ಮ ನಿಪ್ಪಾಣಿ ಕ್ಷೇತ್ರದಲ್ಲಿ 27 ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು 19 ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ನ ಸ್ವಾಧೀನ ಆಗಿದೆ. ಇಲ್ಲಿ ಗಳತಗ ಕೂಡ
ಕಾಂಗ್ರೆಸ್ನ ಸ್ವಾಧೀನ ಆಗಿದೆ. ಈ ಎಲ್ಲ ಕೆಲಸಗಳು ಕೂಡ ಈಗ ವ್ಯವಸ್ಥಿತವಾಗಿ ಆಗುತ್ತೆ ಅಂತ ತಮ್ಮ ಮುಖಾಂತರ ಹೇಳಿಕ್ ಬಯಸ್ತಾ ಇದ್ದೀನಿ. ಇಲ್ಲೆಲ್ಲ ಹಿರಿಯರಿದ್ದಾರೆ, ಕಾಂಗ್ರೆಸ್ನ ಮುಖಂಡರಿದ್ದಾರೆ, ತೋಟಪಟ್ಟಿ ಎಲ್ಲ ರೈತರಿದ್ದಾರೆ. ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಹೇಳೋದಂದ್ರೆ, ಈಗ ಪಂಚಾಯಿತಿಯ ಒಂದು ಅಭಿವೃದ್ಧಿ, ಊರಿನ ಅಭಿವೃದ್ಧಿ ಈ ಎಲ್ಲ ಸದಸ್ಯರು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾವಳಿ ಬೆಡ್ಕಿಹಾಳ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಚೆ ಅಧ್ಯಕ್ಷ ಬಸವರಾಜ್ ಪಾಟೀಲ್ ವ ಚೌಗುಲೆ ಮಳಾತಿಲ್ ಶೇತಕರಿ ಸಂಜಯ್ ಚೌಗುಲೆ ಯಾಂಡಿ ಉಸಾಚ್ಯಾ ವಾಹತುಕಿಸಾಠಿ ವ ಪಾವಸಾಳ್ಯಾತ್ ಶೇತಕರ್ಯಾಂಸಾಠಿ ಅತ್ಯಾವಶ್ಯಕ ಅಸಣಾರ್ಯಾ ರಸ್ತ್ಯಾಚಿ ಸುಧಾರಣಾ ಕೆಲ್ಯಾಬದ್ದಲ್ ಹೋಳಿಕೊಪ್ಪ ವ ಚೌಗುಲೆ ಮಳಾತಿಲ್ ಶೇತಕರಿ ವ ಗ್ರಾಮಸ್ಥಾಂತರ್ಫೆ ಆಭಾರ್ ಮಾಡೂನ್ ಕೃತಜ್ಞತಾ ವ್ಯಕ್ತ ಕೇಳಿ. ತೋಟದಿಂದ ವೇದಗಂಗಾ ನದಿವರೆಗೆ ಪಾಣಂದ ರಸ್ತೆಯನ್ನು ನಮ್ಮ ಭೋ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ಮಂಜೂರು ಮಾಡಿದ್ದಕ್ಕಾಗಿ ಮೊದಲು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಂತರ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಈ 10 ವರ್ಷದೊಳಗೆ ಯಾರೂ MLA ಮಾಡಿಲ್ಲ ಆ ಕೆಲಸ ನಮ್ಮ ಭೋ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ಭೋ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಪಾಣಂದ ರಸ್ತೆಗಳು ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಮೊದಲು ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಇದೇ ರೀತಿ ಮುಂದೆ ತಮ್ಮ ನಿಧಿಯಿಂದ ಪ್ರತಿಯೊಂದು ಅವರ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಲ್ಲಿ ಕೆಲಸ ಮಾಡಿಕೊಡಬೇಕಂತ ಕೇಳಿಕೊಳ್ತೇನೆ. ಮತ್ತು ಹೊಸ ವರ್ಷದ ನಮ್ಮ ಎಲ್ಲ ಗಳತ್ಗ ನಾಗರಿಕರಿಗೆ ಶುಭಾಶಯ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಇವತ್ತಿನ ದಿವಸ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲ ಗಳತ ಗ್ರಾಮದ ಚೌಳ್ಗೆ ಹೊಲದಿಂದ ವೇದಗಂಗಾ ನದಿ ಪರಿಸರ ರೈತರಿಗೆ ಶುಭಾಶಯ ಹೇಳುತ್ತಾ, ಬಹುದಿನಗಳ ಬೇಡಿಕೆಯಾದ ಚೌಲ್ಗೆ ಮೂಲದಿಂದ ವೇದಗಂಗಾ ನದಿವರೆಗೆ ಕಬ್ಬು ಹೋಗಲು ಹಾಗೂ ಮೋಟ್ರ್ ಚಾಲು ಮಾಡಲು ಅತೀವ ತೊಂದರೆ ಪರಿಸ್ಥಿತಿ ಹಾಗೂ ನೀರು ಬಂದ ವೇಳೆಯಲ್ಲಿ ಪೂರ್ವ ಪರಿಸ್ಥಿತಿಯಲ್ಲಿ ಅತಿ ವಿಷಮ ಪರಿಸ್ಥಿತಿ ಜರುಗುತ್ತಿತ್ತು. ಯಾಕಂದರೆ ಪ್ರತಿಯೊಂದು ರಸ್ತೆಯಲ್ಲಿ ಹೋಗಿ ಬರಬೇಕಾದ್ರೆ ಸಾರ್ವಜನಿಕರ ಅತಿ ಉಪಯುಕ್ತವಾದ ರಸ್ತೆ ಬಹುದಿನಗಳ ಬೇಡಿಕೆಯಾದ ಇತ್ತು. ಅದೇ ರೀತಿ ಸುಮಾರು ನಾವು MLA ಇರ್ಬೋದು ಅಥವಾ ಇನ್ನೂ ಅಧಿಕಾರಿ ಅಂತ MP ಇರ್ಬೋದು, ಗ್ರಾಮ ಪಂಚಾಯತಿಯವರಿಗೂ ಸುಮಾರು ಸಲ ಅರ್ಜಿ ಕೊಟ್ಟರು, ಸ್ಪಂದಿಸಿದರು. ಈ ಕಡೆಗೆ ಅವರು ಲಕ್ಷ್ಯ ಕೊಡದಿದ್ದ ಕಾರಣ ನಮ್ಮ ಗಳತಗ ಗ್ರಾಮದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜು ಅಣ್ಣಪ್ಪ ಅವರು ಇವತ್ತು ತಮ್ಮ ನಿಧಿಯಲ್ಲಿ 1 ಕಿಲೋಮೀಟರ್ ವ್ಯವಸ್ಥಿತ ಸುಸಜ್ಜಿತ ರಸ್ತೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತಿನ ಈ ನಮ್ಮ ಚೌಲಿ ಹಾಗೂ ಹೊಳಿ ಕಡೆ ರೈತರ ವತಿಯಿಂದ ಅವರಿಗೆ ತುಂಬಾ ಹೃದಯದ ಸ್ವಾಗತ ಬಯಸುತ್ತಾ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾ ಕಾರ್ಯಕ್ರಮಾಸ ಆನಂದ ಗಿಂಡೆ, ಗ್ರಾಮ ಪಂಚಾಯತ್ ಸದಸ್ಯ ಧೀರಜ್ ವಡ್ಡರ್, ಜಾನಬಾ ವಿಜಯ ನಗರೆ, ವಿಜಯ್ ತೇಲವ್ಕರ್, ಉತ್ತಮ್ ಗುರುಗೆ, ಪ್ರಕಾಶ್ ಕೂಟ್, ಮಾನಸಿಂಗ್ ದೇಸಾಯಿ, ವಿಕಾಸ್ ಗಿಂಡೆ, ಶಂಕರ್ ಖೋತ್, ಮಹಾದೇವ್ ಪಾಟೀಲ್, ಸಂಜಯ್ ಹುಳಿಕೊಪ್ಪೆ, ಶೀತಲ್ ಬೆಡ್ಕಿಹಾಳೆ, ಅಮಿತ್ ತೆರ್ದಾಳೆ, ಭರತ್ ಚೌಗುಲೆ, ಬಾಳಾಸಾಹೇಬ್ ತೆರ್ದಾಳೆ, ರಾಜು ಡೋನ್ಗೆ, ಮನೋಹರ್ ಚೌಗುಲೆ ವ ಶೇತಕರಿ ಮೊಠ ಸಂಖ್ಯೆನೆ ಉಪಸ್ಥಿತ ಹೋತೆ.